ಅವಾಗ್ಲೂ ನೋಡಿ ಪ್ರೊಡ್ಯೂಸರ್ ಆದಾಗ್ಲೂ ಬಸವನಗುಡಿಯಲ್ಲಿ ಒಂದು ವಟಾರದ ಮನೆ ಅವ್ರು ಇದ್ದಿದ್ದು. ಪ್ರೊಡ್ಯೂಸರ್ ಆಗಿ ಬಂಗಾರದ ಪಂಜರ ಒಂದು ಮೇಕೆದು ಒಂದು ರಾಜ್ಕುಮಾರ್ ಅವ್ರ ಜೊತೆ ಮೇಕೆ ಆ ರೋಡೆಲ್ಲ ಪರಿಚಯ. ಆ ಮೇಕೆ ನಮ್ಮ ಮನೆಯಲ್ಲೇ ಸಾಕಿ ಆ ಮೇಕೆ ನಾನು ಟ್ರೈನಿಂಗ್ ಕೊಡಿಸ್ತಾ ಇದ್ದಿದ್ದು ಆ ಮೇಕೆಗೆ. ನನ್ನ ಹೆಸರು ವಿಜಯ ಅಂತ, ನಾನು ಅಬ್ಬಾಯಿ ನಾಯ್ಡು ಅವ್ರ ಮಗಳು, ಒಬ್ಬಳೇ ಮಗಳು, ಮೂರು ಜನ ಗಂಡು ಮಕ್ಕಳ ಮಧ್ಯೆ ನಾನು ಒಬ್ಬಳು ಹುಟ್ಟಿದ್ದೆ. ಅದರಿಂದ ತುಂಬ ಇಷ್ಟ ನಮ್ಮ ತಂದೆಗೆ. ಅವ್ರಿಗೆ ಏನಂದರೆ ನನ್ನ ಗಂಡು ಮಗು ಥರನೇ ಬೆಳೆಸಿದ್ರು. ಸೊ ಹಾಗಾಗಿ ತುಂಬ ಪೆಟ್ಟಂತ ಹೇಳ್ಬೋದು ಅಬ್ಬಾಯಿ ನಾಯ್ಡು ಅವರು ನಮ್ಮ ತಂದೆ. ಅದರಿಂದ ನನಗೆ ತುಂಬ ಹೆಮ್ಮೆ ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ. ನಿಮಗೆ ತುಂಬ ಧನ್ಯವಾದಗಳು ಇವತ್ತು ತುಂಬ, ಯಾಕಂದರೆ ನನ್ನ ಮಗನ ಮದುವೆ ಮೊನ್ನೆ May 24th ಆಯಿತು. ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋರು ಅಂತ ನೆನೆಸ್ಕೊಳ್ತಾ ಇದ್ದೆ. ಅದೇ ಟೈಮ್ಗೆ ನೀವು ನನ್ನ ಕರೆದು ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದಿದ್ದು ನನಗೆ ತುಂಬ ತುಂಬ ಸಂತೋಷ ಆಯಿತು. ನಿಮಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬ ಸಂತೋಷ ಆಯಿತು ಸರ್. ನೀವು ಕಂಡಾಗ ನಿಮ್ಮ ತಂದೆ ಹೇಗಿದ್ರು? ನಮ್ಮ ತಂದೆ ಅಂದರೆ ಒಂದು ಹುಲಿ, ಹುಲಿ ಕನ್ನಡ ಇಂಡಸ್ಟ್ರಿಗಾಗಲಿ ಒಂದು ಹುಲಿ ಅಂತ ಹೇಳ್ಬೋದು. ಅವರು ಹೇಗೆ ಅಂದರೆ ತುಂಬ ಕಷ್ಟಪಟ್ಟು ಬೆಳೆದವರು. ನೀವು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವರು ತುಂಬ ಹಿಂದೆ ಚಿತ್ತೂರು, ಆಂಧ್ರ ಪ್ರದೇಶ ಚಿತ್ತೂರಿಂದ ಬಂದು ಇಲ್ಲಿ ಗಾರೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಅವರು ತುಂಬ ಕಷ್ಟಪಟ್ಟು. ನಾಟಕ ಅಂದರೆ ತುಂಬ ಇಷ್ಟ ಅವ್ರಿಗೆ, ನಾಟಕ ತುಂಬ ಇಷ್ಟ ಅವ್ರಿಗೆ. ನಾಟಕದಲ್ಲಿ ಮಾಡಬೇಕು ಅದು ಆ ಥರ ಬಂದು ಆಗಿ ಬಂದು ಲಾಸ್ಟ್ಗೆ ತುಂಬ ನಾಟಕಗಳನ್ನು ಮಾಡಿದ್ದಾರೆ, ಅಭಿನಯ ಮಾಡಿದ್ದಾರೆ. ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಇದ್ರೆ ಹೂ ಮುಳ್ಳು ಅಂತ ಅವ್ರದ್ದು ಫಸ್ಟು ಫಿಲಮ್ಮು, ಅದರಲ್ಲಿ ತೊಡಗಿಸ್ಕೊಂಡ್ರು. ಅವ್ರದ್ದು ಸಿಂಬಲ್ ನೋಡಿರ್ತೀರಾ ನೀವು, ಕರುಣೆಯ ಸಿಂಬಲ್. ಇವಾಗ ಅಂದರೆ ಗಾರೆ ಕೆಲಸ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಎಕ್ವಿಪ್ಮೆಂಟ್, ಕರುಣೆ ಅದು ಕರುಣೆಯಲ್ಲಿ ಮಾಡ್ತಾರೆ. ಅದರದ್ದೇ ಮಧು ಆರ್ಟ್ ಫಿಲಮ್ಸ್ ಅಂತ, ನಮ್ಮ ದೊಡ್ಡಣ್ಣ ಮಧು ಅಂತ, ಅವ್ರು ಹುಟ್ಟಿದ ಮೇಲೆ ಅವ್ರ ಹೆಸರಿಂದ ಸ್ಟಾರ್ಟ್ ಮಾಡಿದ್ರು. ಅದು ತುಂಬ ಹೆಮ್ಮೆಯ ವಿಷಯ. ಸೊ ತುಂಬ ಸಕ್ಸಸ್ ಕಂಡ್ರು, ತುಂಬ ಏನು ಪ್ರತಿಯೊಂದು ಸಿನಿಮಾನೂ ಹಿಟ್ಟಾಗ್ತಾ ಬಂತು. ಅದಾದಮೇಲೆ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಸ್ಟುಡಿಯೋ ಸ್ಟಾರ್ಟ್ ಮಾಡ್ಕೊಂಡಾಗ ಸ್ವಲ್ಪ ಏಳು ಬೀಳ್ಗಳು ನಡೀತು, ತುಂಬಾ ಆಯಿತು. ಆದರೂ ಅವ್ರು ಎದೆಗೊಂದಲಿಲ್ಲ, ಒಂಥರ ಏರುಪೇರು ಅಂದರೆ ಈ ಸ್ಟುಡಿಯೋ ಮೇಲೆ ಅವಾಗ ಸ್ವಲ್ಪ ಲೋನ್ ಮಾಡಿದ್ರು. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಒಂದಷ್ಟು ಫಿಲಮ್ ತೆಗಿಬೇಕು ಅಂತ ಒಂದು ಫಿಲಮ್ ಮಾಡಿದ್ರು, ಅದು ಸ್ವಲ್ಪ ಫೇಲ್ಯೂರ್ ಆಯಿತು. ತಾಯವ್ವ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಸ್ವಲ್ಪ ಹೇಟ್ ಆಯಿತು. ಅದರಿಂದ ಸ್ವಲ್ಪ ಏಳು ಬೀಳ್ಗಳು ಅವಲ್ಲಿಂದನೇ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲ ಗೊತ್ತಿರೋ ಹಂಗೆ ಅವ್ರಿಗೆ ಸ್ವಲ್ಪ ಮನೋ ಇದಾಗಿದೆ, ಸಂಕಟ ಆಗಿರುತ್ತೆ. ನಮಗೆ ಹಿಂಗೆ ಸ್ಟುಡಿಯೋ ಕಟ್ಟಿ ನಮಗೆ ಯಾರು ಕನ್ನಡ ಇಂಡಸ್ಟ್ರಿ ಏನು ಅಷ್ಟೊಂದು ಹೆಲ್ಪ್ ಮಾಡಿಲ್ಲ. ಅವಾಗ ಶೂಟಿಂಗ್ಗಳಾಗಲಿ ಎಲ್ಲ ಬರಬೇಕಾಗಿತ್ತು. ಆ ಟೈಮಲ್ಲಿ ಅವ್ರವ್ರಿಗೆ ಅವರವ್ರ ಆಸೆಗಳಿರತ್ತಲ್ಲ, ಆ ಥರ ಎಲ್ಲ ನಡೀತು. ಬಟ್ ಅದಾದಮೇಲೆ ಸ್ವಲ್ಪ ಆ ಪೀರಿಯಡಲ್ಲಿ ಸ್ವಲ್ಪ ಕಷ್ಟ ಅನುಭವಿಸೋದು. ಲೋನ್ ಮಾಡಿ ಕಟ್ಟಿದ್ದು ಸ್ಟುಡಿಯೋ ಅವಾಗ, ಆ ಟೈಮಲ್ಲಿ ಒಂದು ಇದು ಮಾಡಬೇಕಾಗಿತ್ತು, ರೀಪೇಮೆಂಟ್ಸ್ ಮಾಡಬೇಕಾಗಿರುತ್ತೆ. ಕೆಎಸ್ ಎಫ್ ಸಿಯಲ್ಲಿ ಲೋನ್ ಮಾಡಿದ್ದು ಅದೆಲ್ಲ ಸ್ವಲ್ಪ ಅವಾಗೆಲ್ಲ ಆ ತೊಂದರೆ ಇತ್ತು ಅವ್ರಿಗೆ. ಆಮೇಲೆ ಎದೆನೋವು ಸ್ಟಾರ್ಟ್ ಆಯಿತು ಅವರಿಗೆ, ಅಂದರೆ ಅವ್ರಿಗೆ ಸ್ವಲ್ಪ ಮನೋವೇದಿಂದ ಇರ್ಬೋದು ಅಥವಾ ತೊಂದರೆ ಆಗಿರ್ಬೋದು ಅವ್ರಿಗೆ ಗೊತ್ತಿಲ್ಲ. ಇದೆಲ್ಲ ಒಂದು ಅರೌಂಡ್ 90s ನಡೆದಿದ್ದು, 93 ಮೇಲೆ ಆಗಿದ್ದು. 93-94 ಪೀರಿಯಡಲ್ಲಿ ಸ್ವಲ್ಪ ಕಷ್ಟ, ತುಂಬ ಕಷ್ಟ ಅನುಭವಿಸಿದ್ರು. ಆವಾಗ ಸಿನಿಮಾಗಳು ತೆಗಿತಾ ಇರಲಿಲ್ಲಲ್ಲ, ತೆಗಿತಾ ಇಲ್ದೇ ಇದ್ದಾಗ ಸ್ವಲ್ಪ ಅವಾಗ ಸ್ವಲ್ಪ ಇದು ಸ್ಟುಡಿಯೋ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು. ನಮ್ಮ ಇಂಡಸ್ಟ್ರಿಗೆ ನಾವು ದುಡಿದಿದ್ದು ಇಂಡಸ್ಟ್ರಿಗೆ ಅರ್ಪಿಸ್ಬೇಕು ಅನ್ನೋ ಮನೋಭಾವ ಅಪ್ಪಂದು. ಅದೇ ಕಾಲದಲ್ಲಿ ಅವರು ಅಲ್ಲಲ್ಲಿ ಜಮೀನುಗಳ ಮೇಲೆ, ಸೈಟ್ಗಳ ಮೇಲೆ, ಕಮರ್ಷಿಯಲ್ ಲ್ಯಾಂಡ್ಗಳ ಮೇಲೆ ಹಾಕಿದ್ದಿದ್ರೆ ಇವತ್ತು ಅವರು ಅಷ್ಟು ಕಷ್ಟಪಟ್ಟು ಹೋಗಬೇಕಾದ ಅವಶ್ಯಕತೆ ಇರಲಿಲ್ಲ. ಅವರು ನಾವು ದುಡಿದಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ, ಅದನ್ನು ಮತ್ತೆ ಅಲ್ಲಿಗೆ ಅರ್ಪಿಸ್ಬೇಕು ಅನ್ನೋ ಮನೋಭಾವದವರು. ನಮ್ಗಳಿಗೂ ಅವರು ಅದೇ ಹೇಳಿ ಬರ್ತಾಯಿದ್ರು, ಕನ್ನಡ ನಮಗೆ ನಾವು ಬೆಳೆಸಿದ್ದು ಕನ್ನಡ ಇಂಡಸ್ಟ್ರಿ, ಅದಕ್ಕೆ ನಾವೇನಾದ್ರು ಮಾಡಬೇಕು, ನಾವು ಅಲ್ಲೇ ಬೆಳೆದಿದ್ದು, ನಮ್ಮ ಋಣನ ಅವ್ರ ಋಣ ನಮ್ಮ ಮೇಲಿದೆ ಕನ್ನಡಿಗರದು, ಅವ್ರಿಗೆ ಅರ್ಪಿಸ್ಬೇಕು ಅನ್ನೋ ರೀತಿಯಲ್ಲಿ ಈ ಸ್ಟುಡಿಯೋ ಮಾಡಿದ್ರು. ಸ್ಟುಡಿಯೋ ಮಾಡದೇ ಇದ್ದರೆ ಅವ್ರು ಇದೇ ದುಡ್ಡನ್ನ ಎತ್ಕೊಂಡೋಗಿ ಎಲ್ಲೆಲ್ಲೋ ಮಾಡ್ಬೋದಾಗಿತ್ತು. ಈ ಜಮೀನಲ್ಲಿ ಅವರು ಕೋಟ್ಯಾಂತರ ಸಂಪಾದನೆ ಮಾಡ್ಬೋದಾಗಿತ್ತು ಸ್ಟುಡಿಯೋ ಕಟ್ಟದೇ ಇದ್ದಿದ್ರೆ. ಏನು ಅವರು ಆ ಲಾಸ್ಟಲ್ಲಿ ಅಷ್ಟು ಕಷ್ಟವಾಗಿ ಹೋಗಬೇಕಾಗಿರಲಿಲ್ಲ. ಲ್ಯಾಂಡ್ ವ್ಯಾಲ್ಯೂನೇ ಎಷ್ಟೋ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಹಾಂ, ಕೊನೆಯಲ್ಲಿ ಸ್ವಲ್ಪ ನೋಡಿದ್ದೀನಿ ನಾನು, ಯಾಕಂದ್ರೆ ನನ್ನ ಮದುವೆ ಆದ ತಕ್ಷಣ ನಾನು ಆಸ್ಟ್ರೇಲಿಯಾಗೆ ಹುಟ್ಟೋದೆ. ಲಾಸ್ಟಲ್ಲಿ ಸ್ವಲ್ಪ ಕಷ್ಟ ಬಂದಿದ್ದು ನನಗೆ. ಅವರು ಅಷ್ಟು ಕಷ್ಟದಲ್ಲೂ ಪ್ರತಿದಿನ ಫೋನ್ ಮಾಡೋರು, ISD ಕಾಲ್ ಮಾಡೋರು, ಪ್ರತಿದಿನ ನನ್ನ ಹತ್ರ ಮಾತಾಡೋರು. ಅಷ್ಟು ಸಾಲ ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಸಾಲ ಆದರೂ ಪರವಾಗಿಲ್ಲ ನನ್ನ ಮಗಳ ಹತ್ರ ಮಾತಾಡಬೇಕು ಅನ್ನೋ ರೀತಿ ಇತ್ತು ಅವ್ರಿಗೆ. ಅಷ್ಟು ಪ್ರೀತಿ ಅವ್ರಿಗೆ ನನ್ನ ಕಂಡ್ರೆ.
ಮಾಡೋರು ದಿನ ಪ್ರತಿದಿನ ಫೋನ್ 10 ನಿಮಿಷ ಆದರೂ ಮಾತಾಡಬೇಕಾಗಿತ್ತು. ಇಂಟರ್ನ್ಯಾಷನಲ್ ಕಾಲ್, ಹೈಯೆಸ್ಟ್ ಕಾಲ್. ಇವತ್ತು ಸಿಟಿ ಇನ್ಸ್ಟಿಟ್ಯೂಟ್ ಅವ್ರು ಹೇಳ್ತಾರೆ, ನಾನು ಹೋದರೆ ಎವ್ರಿ ಡೇ ಈ ಯೂಸ್ ಟು ಕಾಲ್ ಅಂದರೆ ಮಾಡೋರು ನನಗೆ ಪ್ರತಿದಿನ ಹೈಯೆಸ್ಟ್ ಕಾಲ್ ಮಾಡಿ 10 ನಿಮಿಷ ನನ್ನ ಜೊತೆ ಮಾಡಿ ಮಾತಾಡಿ ಅವ್ರು ಎಲ್ಲ ಹೇಳಿದ್ರೇ ಅವ್ರಿಗೆ ಸಂತೋಷ. ಹೇಳೋರು ಏನಮ್ಮ ಮಾಡ್ತೇನೆ ಅಂದರೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ, ಅದಕ್ಕೆ ಅವ್ರು ಹೇಳೋರು ನನ್ನ ಗಂಡು ಮಗನ ಥರ ಬೆಳೆಸಿ ಸಾರ್ಥಕ ಆಯಿತು, ನೀನು ಅಲ್ಲೋಗಿ ಕೆಲಸ ಮಾಡ್ತಾಯಿದ್ಯಾ ಅಂತೆಲ್ಲ ಹೇಳೋರು. ಅದಾದಮೇಲೆ ಅವ್ರು ಹಾಗೆ ಎಲ್ಲ ಅದು ಇದು ಹೇಳ್ತಾಯಿದ್ರು, ಇಲ್ಲಿ ಸ್ವಲ್ಪ ಹಂಗಿದೆ ಹಿಂಗಿದೆ ಪೊಸಿಷನ್ ಸರಿ ಇಲ್ಲ ಅಂತ. ಬಟ್ ಆದರೂ ಏನೋ ಪರವಾಗಿಲ್ಲ ಬಿಡಪ್ಪ ಎಲ್ಲ ಸರಿ ಹೋಗುತ್ತೆ ಅಂತಿದ್ದೆ. ಬಟ್ ಲಾಸ್ಟ್ಗೆ ತುಂಬ ಒಂಥರ ಸಂಕಟನೇ ಪಟ್ಟರು, ಯಾರು ಅಂದರೆ ಶೂಟಿಂಗ್ಗಳು ಮಾಡ್ಬೋದಾಗಿತ್ತು, ಮಾಡದೇ ಇರ್ಬೋದಾಗಿತ್ತು, ಆ ಥರ ಸ್ವಲ್ಪ ಡಿಸ್ಕಷನ್ ಮಾಡೋರು. ಬಟ್ ಏನಿಲ್ಲ, ತುಂಬ ಲಾಸ್ಟ್ಗೆ ಅವ್ರು ಮಾಡಿದ್ದು ಉಳಿದಿದೆ, ಕಣ್ಣು ಮುಂದೆ ಕಾಣಿಸ್ತಿದೆ, ಇಂಡಸ್ಟ್ರಿಗೆ ಅರ್ಪಿತ ಆಗಿದೆ. ನಮಗೂ ಅವರಿಂದನೇ ಇವಾಗ ಮಾರ್ಗ ಮಕ್ಕಳಿಗೂ ಎಲ್ಲರಿಗೂ. ಕುಟುಂಬದಲ್ಲಿ ಅಂದರೆ ಈ ಸ್ಟ್ರಿಕ್ಟ್ ಸ್ವಲ್ಪ ಇತ್ತು, ಅವ್ರಿಗೆ ಸ್ಟ್ರಿಕ್ಟಾಗಿದ್ದರು, ಬಟ್ ಪ್ರೀತಿ ಜಾಸ್ತಿ ಇತ್ತು, ಅಷ್ಟೇ ಪ್ರೀತಿ ಇತ್ತು. ಅದೇನಂದರೆ ಚಿಕ್ಕ ಮಕ್ಕಳೆಲ್ಲ ಅವಾಗ ನಮ್ಮಣ್ಣ ಮಧು ಅಣ್ಣ ಅಂದರೆ ತುಂಬ ಇಷ್ಟ ಅವ್ರಿಗೆ, ಅವ್ರ ಹೆಸರಲ್ಲೇ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಲ್ಲ, ಅವ್ರ ಹೆಸರಲ್ಲಿ ಎಷ್ಟು ಸುಮಾರು ಸಿನಿಮಾಗಳು ತೆಗೆದ್ರು ನೀರು ಕಂಡಂಗೆ, ಎಲ್ಲ ಯಶಸ್ವಿ ಸಿನಿಮಾಗಳು. ಅದಾದಮೇಲೆ ನಾನು ಇನ್ನೊಬ್ಬರು ಅಣ್ಣ ಇದ್ದರು ಬಾಲಾಜಿ ಅಂದ್ಬಿಟ್ಟು, ಅವ್ರನ್ನ ಹೀರೋ ಮಾಡಬೇಕು ಅಂತ ಇದ್ದಿದ್ದು. ಹೌದು, ಅವ್ರಿಗೆ ಕರಾಟೆ ಶಂಕರ್ನಾಗ್ ಅವರು ಅವರ ತುಂಬ ಆಪ್ತರು ಶಂಕರ್ನಾಗ್ ನಮ್ಮ ಫ್ಯಾಮಿಲಿಗೆ. ಅವಾಗ ಅವರ ಮೂಲಕ ನಮ್ಮ ಅಣ್ಣ ಎರಡನೇ ಅಣ್ಣ ತುಂಬ ಸುಂದರವಾಗಿದ್ದರು, ಅವರು ಅವ್ರನ್ನ ಹೀರೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಅವ್ರನ್ನ ಅದಕ್ಕೆ ಕರಾಟೆ ಕಲಿಸ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಲಾಸ್ಟ್ಗೆ ಅವರು ಆಕ್ಸಿಡೆಂಟಲ್ಲಿ ತೀರೋದ್ರು. ಅವರು ಆಕ್ಸಿಡೆಂಟಲ್ಲಿ ತೀರೋಗೋಕ್ಕೆ ಮುಂಚೆನೇ ಅವ್ರಿಗೆ ಒಂದು ತವ್ರ ಮನೆ ಅನ್ನೋ ಸಿನಿಮಾ, ಒಂದು ವಿನೋದ್ ಆಳ್ವ, ವಿನೋದ್ ಕುಮಾರ್ ಆಳ್ವ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಅವ್ರ ಬದಲಿಗೆ ಇವ್ರನ್ನ ಮಾಡೋ ನಮ್ಮ ಅಣ್ಣ ಮಾಡೋ ಇದರಲ್ಲಿ ಇದ್ದಿದ್ದದು. ಆಗ ಹುಷಾರಿಲ್ಲದೆ ವಿನೋದ್ ಕುಮಾರ್ ಆಳ್ವ ಅವ್ರನ್ನ ಕರೆಸಿದ್ದು ನಾವು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಮ್ಮ ಅಣ್ಣನಿಗೆ, ಎರಡನೇ ಅಣ್ಣನಿಗೆ. ಆ ಆ್ಯಕ್ಸಿಡೆಂಟ್ ಆಗಿ ಅವ್ರು ಹೋಗ್ಬಿಟ್ರು, ಆಮೇಲೆ ತವ್ರ ಮನೆ ಎಲ್ಲ ಬಂದು ಹೋದ್ಮೇಲೆ ಅವ್ರು ಹೋಗ್ಬಿಟ್ಟಿದ್ದು. ತಂತೆ ಆಗಿ ಅಂದರೆ ಅವರು ಒಂಥರ ಎಕ್ಸ್ಟ್ರಾಡ್ನರಿ ಫಾದರ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲೂ ಅವ್ರನ್ನ ನಮ್ಮನ್ನ ಮನೇಲೇ ಕೂಡಾಕ್ಬೇಕು, ಇಟ್ಬಿಡಬೇಕು, ಒಂಥರ ಯಾವುದಕ್ಕೂ ಹತ್ರ ಸೇರಿಸ್ದೆ ಮನೇಲಿ ಇಡಬೇಕು ಅನ್ನೋ ಕ್ಯಾರೆಕ್ಟ್ರಲ್ಲ ಅವ್ರದ್ದು. ಎಲ್ಲರನ್ನೂ ಎಲ್ಲದಕ್ಕೂ ಕರ್ಕೊಂಡು ಹೋಗ್ಬೇಕು, ಇವ್ರನ್ನ ಎಲ್ಲನೂ ತೋರಿಸ್ಬೇಕು ಅನ್ನೋ ರೀತಿ ಇರೋರು. ಆ ಕಾಲದಲ್ಲೇ ನಮಗೆ ವಾರಕ್ಕೆ 3 ದಿನ ಏರ್ಲೈನ್ಸಿಂದ, ನಾನ್ಕಿಂಗ್ ಹೋಟ್ಲಿಂದ, ಸುದೀಪ್ ಅವ್ರ ಫಾದರ್ದು ಸರೋವರ್ ಹೋಟ್ಲಿಂದ ಎಲ್ಲ ನಮಗೆ ಪಾರ್ಸಲ್ಗಳು, ಊಟಗಳು ಎಲ್ಲ ಬರೋದು, ಎಲ್ಲ ತಂದುಕೊಡೋರು. ಕರ್ಕೊಂಡು ಹೋಗ್ತಿದ್ರು ಅಲ್ಲಿಗೆ ಶೂಟಿಂಗ್ಗಳಿಗೆಲ್ಲ ಕರ್ಕೊಂಡೋಗ್ರು. ಆಲ್ಮೋಸ್ಟ್ ಇಂಡಸ್ಟ್ರಿ ಜನಗಳಿಗೆ ನಮ್ಮ ಅವ್ರ ಮಕ್ಕಳಾಗಿ ನಾವು ಪರಿಚಯ ಇದ್ದೀವಿ. ಆಗಿನಾಗ ಭವ್ಯ ಅವರಾಗಲಿ, ತಾರಾವರಾಗಲಿ, ಭಾರತಿ ಅಮ್ಮ ಅವ್ರಿಗೆ ಎಲ್ಲರಿಗೂ ನಾವುಗಳು ಗೊತ್ತಿದೆ. ಚಿಕ್ಕಂದಿನಿಂದ ಅವ್ರ ಜೊತೆ ಒಡನಾಟ ನಮ್ಮದು. ಚರಣ್ ರಾಜು ಎಲ್ಲರೂ ನಮ್ಮ ಮನೆ ಮಕ್ಕಳ ಥರ ಬೆಳೆದವರು. ಎಲ್ಲ ನಮ್ಮ ವಿನೋದ್ ಅವರಂತೂ, ವಿನೋದ್ ಅವರು ಆಲ್ಮೋಸ್ಟ್ 2-3 ಇಯರ್ಸ್ ನಮ್ಮ ಮನೆ ಮಗನಾಗೆ ಮನೆಯಲ್ಲೇ ಇದ್ದಿದ್ದವರು. ಅಂದರೆ ನಮ್ಮ ಅಪ್ಪಂದು ಆಫೀಸೆಲ್ಲ ಐತಲ್ಲ ಅಲ್ಲೇ ಬೆಳೆದಿದ್ದವರು, ಅಲ್ಲೇ ಇದ್ದಿದ್ದು. ಅಪ್ಪನೇ ತೆಲುಗು ಇಂಡಸ್ಟ್ರಿಗೂ ಅವ್ರನ್ನ ಕಳಿಸಿದ್ದು. ಹೌದು, ವಿನೋದ್ ಕುಮಾರ್ನ ರಾಮೋಜಿರಾವ್ ಅವ್ರ ಫಿಲಮ್ ಇಂಡಸ್ಟ್ರಿಗೆ ಕಳಿಸಿದ ಅಪ್ಪನೇ. ಆ ಥರ ಪ್ರತಿಯೊಂದೂ ಮಾಡಿದ್ದಾರೆ ಅಪ್ಪ. ಒಂಥರ ತುಂಬ ಜನಕ್ಕೆ ತುಂಬ ರೀತಿಯಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಬಡವ್ರಿಗೆ ದಾನ ಧರ್ಮಗಳಾಗಲಿ ತುಂಬ 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 ಮಾಡಿದ್ದಾರೆ. ಎಷ್ಟು ಮದುವೆಗಳು ಅಂತ ಬರ್ತಾಯಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಅಬ್ಬಾಯಿ ನಾಯ್ಡು ಅವರು ಅಂದರೆ ಆ ಕಾಲದ ಜನ್ರೇಷನ್ ಅವ್ರಿಗೆ ಈಗಲೂ, ನಾನು ಇವಾಗ ಹೋಗಿ ಅಬ್ಬಾಯಿ ನಾಯ್ಡು ಅವ್ರ ಮಗಳು ಅಂದರೆ ಆ ಕಾಲದವರೆಲ್ಲ ಎಷ್ಟು ಸಂತೋಷ ಪಡ್ತಾರೆ, ಎಷ್ಟೆಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು, ಏನು ಇದಿಲ್ಲ. ಆದರೆ ಏನು ಅಂದರೆ ನನಗೆ ಅವರು ಹೇಳ್ತಾ ಇದ್ದಿದ್ದು ಕನ್ನಡ, ನಾವು ಮನೆಯಲ್ಲೆಲ್ಲ ಕನ್ನಡನೇ ಮಾತಾಡೋದು. ನಾವು ಅಪ್ಪನ ಜೊತೆ ಮತ್ತು ಅಣ್ಣಂದರು ತಮ್ಮಂದರು ನಾವೆಲ್ಲ ಕನ್ನಡನೇ ಮಾತಾಡೋದು. ತೆಲುಗು ನಾವು ತುಂಬ ಕಡಿಮೆ. ಅಮ್ಮನ ಬಿಟ್ಟರೆ ಆಂಧ್ರದವರಾಗಿರೋದ್ರೂ ಪರವಾಗಿಲ್ಲ ಅಂತ ನಾವು ಅಮ್ಮನ ಒಬ್ಬನ ಹತ್ರ ತೆಲುಗು. ನಮ್ಮನ್ನೆಲ್ಲ ಕನ್ನಡದಲ್ಲೇ ಬೆಳೆಸಿದಾರಪ್ಪ. ಕನ್ನಡ ಕನ್ನಡ ಕನ್ನಡ, ನಮ್ಮಪ್ಪನಿಗೆ ಇದ್ದಿದ್ದು ಕನ್ನಡ ಅಷ್ಟೇ. ಬೆಳಗ್ಗೆ ಆದರೆ ಕನ್ನಡ ಪತ್ರಿಕೆ ನಾನು ಓದ್ತಾ ಇದ್ದೆ ಅವ್ರಿಗೆ, ದಿನಪತ್ರಿಕೆ. ನಮ್ಮ ಕೈಯಲ್ಲಿ ಓದಿಸೋರು ಅಷ್ಟು ಚೆನ್ನಾಗಿ, ಅರ್ಧ ಗಂಟೆ ಪತ್ರಿಕೆ ಓದಿಸ್ತಾ ಇದ್ರು. ಪ್ರತಿಯೊಂದು ಕನ್ನಡದ ಮೇಲೆ ಅಷ್ಟು ಅಭಿಮಾನ ಅವ್ರಿಗೆ. ಅವ್ರಿಗೆ ಅವ್ರಿಗೆ ಇಜ್ಜಿ ಅದು ಇದ್ದಿದ್ದೆ. ಹಾಗೆ ಕಾದಂಬರಿಗಳು ಓದು ಅಂತ ನನಗೆ ಎಂಕರೇಜ್ ಮಾಡಿದ್ದೆ ಅವರು. ನೀನು ಓದಮ್ಮ ಕಾದಂಬರಿಗಳು ಓದಿ ಕತೆಗಳೆಲ್ಲ ತಿಳ್ಕೊ ಮಾಡು ಅಂತ. ಪ್ರತಿಯೊಂದು ನಾನು ನನ್ನ 11ನೇ ವಯಸ್ಸಿಗೆ ನಾನು ಕಾದಂಬರಿಗಳು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕಾಲದಿಂದಲೇ ನಾವು ಪ್ರತಿಯೊಂದು ಕಾದಂಬರಿಗಳು ಓದಿ 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 ಇಷ್ಟು ಮಟ್ಟಿಗೆ ನಾನು ಅಷ್ಟು ಕತೆ ಆ ಅಭ್ಯಾಸ ಬೆಳೆಸ್ಕೊಂಡಿದ್ದೆ ಅಪ್ಪನಿಂದ ನನಗೆ. ಓ, ನಿಮ್ಮ ಕನ್ನಡ ಸಾಹಿತ್ಯ ಟಚ್ ಇದೆ. ಓ, ಪ್ರತಿಯೊಂದು ಕಾದಂಬರಿಗಳು ಸಾಯಿಸುತ್ತೆ. ಹುಷಾರವ್ರ ಹತ್ರ
ಅವ್ರದ್ದೆಲ್ಲ ಕಾದಂಬರಿಗಳಿಗೆ ಓದ್ತಾ ಇದ್ದೆ ನಾನು, ಅಷ್ಟು ಹುಚ್ಚು. ಈಗಲೂ ಬೈತಾ ಇರ್ತಾರೆ ನೀನು ಎಷ್ಟು ಓದ್ತಾ ಇದ್ದೆ ಅಂತ. ಆ ಥರ ಎಲ್ಲ ಬೆಳೆಸಿದ್ದಾರೆ ನಮ್ಮ ಮಕ್ಕಳನ್ನ, ಎಲ್ಲರೂ ಎಲ್ಲರನ್ನು ಕನ್ನಡ ಅಭಿಮಾನಿಗಳಾಗೆ ಬೆಳೆಸಿದ್ದಾರೆ. ಈಗಲೂ ಅವ್ರಿಗೆ ಅವ್ರು ಇದ್ದಿದ್ರೆ ಇವತ್ತು ತುಂಬ ಸಂತೋಷ ಪಟ್ಟಿರೋರು, ಎಲ್ಲೆಲ್ಲಿಗೆ ಎಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ಸ್ಟುಡಿಯೋನು ಅಂತ. ಅವ್ರು ಓದೋರು, ಪತ್ರಿಕೆ ದಿನಪತ್ರಿಕೆ ಓದೋರು, ಎಲ್ಲ ಓದೋರು. ಅವರು ಕನ್ನಡ ತುಂಬ ಚೆನ್ನಾಗಿ ಕಲ್ತಿದ್ರು. ಪ್ರತಿಯೊಂದು ಅವರು ಓದೋರು, ಪತ್ರಿಕೆ ಅವರು ಪೇಪರ್ ನ್ಯೂಸ್ ಪೇಪರ್ ಅಷ್ಟು ಚೆನ್ನಾಗಿ ಓದೋರು. ಪ್ರತಿಯೊಂದೂ ಓದ್ತಾ ಇದ್ರು ಅವರು. ಬರವಣಿಗೆ ಎಲ್ಲನೂ ಆಲ್ಮೋಸ್ಟು, ನಂಬರ್ಸ್ ಬರೆಯೋರು, ತಿಳಿಯೋರು, ಎಲ್ಲ ಮಾಡೋರು. ಓದೋ ನಾಲೆಜ್ ಇತ್ತು ಅವ್ರಿಗೆ ಚೆನ್ನಾಗಿ. ಬರಿತಾ ಇದ್ರು ಅಂದರೆ ಅವ್ರಿಗೆ ತಲೆಯಲ್ಲಿ ಹೊಳಿತಾ ಇರುತ್ತೆ, ಒಂದು ಕತೆ ಬರುತ್ತೆ ಅದಕ್ಕೆ. ಹಾಗೆ ಅವರು ಫ್ಯಾಮಿಲಿ ಇದರಿಂದ ಬಂದಿರೋದ್ರಿಂದ ತುಂಬ ಫ್ಯಾಮಿಲಿ ಓರಿಯೆಂಟ್ ಮೂವೀಸೇ ತೆಗೆದಿದ್ದು, ಎಲ್ಲ ತಾಯಿ ಬಗ್ಗೆ ಆ ಥರ ತೆಗೆದ್ರೆ ಅವ್ರು ಕೂತಲ್ಲೇ ಅದನ್ನು ಇದು ಮಾಡೋರು. ಬರೆಯೋ ಅಭ್ಯಾಸ ಅವ್ರಿಗಿರಲಿಲ್ಲ, ಬಟ್ ಅವರು ಅದೆಲ್ಲ ಹೇಳಿ 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 ಒಂದು ಒಬ್ಬರ ಕೈಲಿ ಬರೆಸ್ತಿದ್ರು. ಆ ಬರೆಸಿ ಅವರು ಆ ಸ್ಟೋರಿನ ರೆಡಿ ಮಾಡಿಸಿ, ಸ್ಕ್ರಿಪ್ಟ್ ಮಾಡಿಸಿ ಆಮೇಲೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು. ಪ್ರತಿಯೊಂದು ಸಿನಿಮಾನೂ ಅವರು ಹಾಗೆ ಮಾಡಿದ್ದು. ಕತೆ ತುಂಬ ಅವ್ರಿಗೆ ಎಲ್ಲ ಓದಿ ತಿಳ್ಕೊ ಅಂತೇಳೋದು ನನಗೆ. ನನ್ನ ನಮ್ಮ ಅಣ್ಣನ ಅದೇ ಹೀರೋ ಮಾಡಬೇಕು ಅಂತಿದ್ರಲ್ಲ, ಅವ್ರಿಗೂ ಅಷ್ಟೇ. ಬಾಲಾಜಿಯವ್ರಿಗೂ ಅಷ್ಟೇ, ಕಾದಂಬರಿಗಳು ಹುಚ್ಚು. ಅವರೂ ಕಾದಂಬರಿ ತುಂಬ ಓದೋರು. ಅವ್ರಿಗೂ ನನಗೆ ಅವ್ರಿಗಿಬ್ಬರಿಗೂ ಅಭ್ಯಾಸ. ನಮ್ಮ ರಮೇಶ್ ಅವರು ತುಂಬ ಚಿಕ್ಕವ್ರು ಅವಾಗ, ಅವ್ರಿಗೆ ಮುದ್ದಿನ ಮಗ ಅವರು, ರಮೇಶ್ ಅವರು ಮುದ್ದಿನ ಮಗ. ಹೆಂಗೆ ಅಂದರೆ ಅವರು ಬಾಗಿಲಿಗೆ ಅಡ್ಡ ಹಾಕ್ಬಿಡ್ತಾ ಇದ್ರು, ಅಪ್ಪ ನಂಗೆ ಅದು ಬೇಕು ಅಂದರೆ ಅದು. ಆ ಥರ ಅಷ್ಟು ಆಟ ಅವ್ರದ್ದು ಸ್ಯಾಂಕ್ಷನ್. ಅವ್ರನ್ನ ಎಬ್ಬಿಸಿ ತುಂಬ ಪೆಟ್ಟು ಎಲ್ಲರಿಗೂ, ರಾಜ್ಕುಮಾರ್ ಅವ್ರಿಗೆಲ್ಲರೂ. ಇವರು ತುಂಬ ಮುದ್ದಾಗಿದ್ದ ಚಿಕ್ಕವನು ಅವಾಗ. ನನ್ನ ರಾಜ ಶೂಟಿಂಗ್ ಟೈಮಲ್ಲೆಲ್ಲ ಎತ್ಕೊಂಡು ಹೋದ್ರೆ ಅವ್ರಿಗೆ ಅಷ್ಟು ಇಷ್ಟ ರಾಜ್ಕುಮಾರ್ ಅವ್ರಿಗೂ. ತೊಡೆ ಮೇಲೆ ಕೂಡಿಸ್ಕೊಳ್ಳೋದು, ಮುದ್ದು ಮಾಡೋದೆಲ್ಲ ಮಾಡ್ತಿದ್ರು. ಎಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ನಮಗೆ. ನಾನು ಸುಮಾರು ಸಿನಿಮಾಗಳಿಗೆ ಹೋಗಿದ್ದೀನಿ ನಾನು. ಆಲ್ಮೋಸ್ಟು ನನ್ನ ಮದುವೆಗೆ ಮುಂಚೆ ಆಗಿರೋ ಅಷ್ಟು ಶೂಟಿಂಗ್ಗಳ ಟಚ್ಚು ನನಗಿದೆ. ನಾನು ಹೋಗ್ತಾ ಇದ್ದೆ, ತುಂಬ ಜಾಸ್ತಿ ಕರ್ಕೊಂಡು ಹೋಗ್ತಿದ್ರು ಶೂಟಿಂಗ್ಸ್ಗೆಲ್ಲ. ಕೆಮ್ಮನಗುಂಡಿಯಲ್ಲಿ ಇವಾಗ ಭೂಮಿ ತಾಯಣೆ ಗುರುದತ್ ಉದಯಶಂಕರ್ ಅವ್ರ ಮಕ್ಕಳೆಲ್ಲ ಪರಿಚಯ ನಮಗೆ ಚೆನ್ನಾಗಿ ಗೊತ್ತು. ಎಲ್ಲ ಚೆನ್ನಾಗಿತ್ತು. ರವಿಶಂಕರ್ ಅವರು ಹೋದಾಗಲೂ ತುಂಬ ದುಃಖ ಪಟ್ಟಿದ್ವಿ ನಾವು, ಅಷ್ಟು ಇದಾಗಿದ್ವಿ. ಎಲ್ಲ ಚೆನ್ನಾಗಿ ಬಂದಿದ್ದು. ನನ್ನ ತಮ್ಮನ ಬಗ್ಗೆ ಅಂದರೆ ಅವನಿಗೆ ಒಂದು ಹಠ ಅಂದ್ರೆ ನನಗಿದು ಬೇಕು ಅಂದರೆ ಇದು ಬೇಕು ಅಷ್ಟೇ ಅವ್ರಿಗೆ. ಅದರಿಂದ ಅವರು ಮುದ್ದಿನ ಮಗ ಚೆನ್ನಾಗೇ ಇದ್ದರು. ಒಂಥರ ಎಲ್ಲ ಚೆನ್ನಾಗಿ ಆಗ್ತಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಏನು ಇದಿರ್ತಾ ಇರಲಿಲ್ಲ, ಫ್ರೀ ಇತ್ತು ನಮಗೆ. ಇದು ಮಾಡ್ಬೋದು, ಅದು ಮಾಡ್ಬೋದು, ನಿಮ್ದು ಏನು ಬೇಕು, ನಿಮ್ಗೆ ಹೆಂಗೆ ಬೇಕು ಹಂಗಿರಿ ಅನ್ನೋರು. ನಂದು ಪಿ ಯು ಸಿ ಆಗಿದೆ ಅಷ್ಟೇ, ಸೆಕೆಂಡ್ ಪಿ ಯು ಸಿ ಆಯಿತು. ಬಿ ಎಮ್ ಎಸ್ ಕಾಲೇಜಲ್ಲಿ ಓದ್ತಿದ್ದೆ. ಅಂದರೆ ಆ ಟೈಮಲ್ಲಿ ಅಣ್ಣ ಎಕ್ಸ್ಪೈರ್ಡ್ ಆದರು. ಫಸ್ಟ್ ಪಿ ಯು ಸಿಯಲ್ಲಿ ಇದ್ದಾಗಲೇ ನಮ್ಮ ಅಣ್ಣ ಎಕ್ಸ್ಪೈರ್ಡ್ ಆದರು. ಅಪ್ಪ ತುಂಬ ಡಿಪ್ರೆಷನ್, ಅಪ್ಪ ಅಮ್ಮ ಇಬ್ಬರು ತುಂಬ ಡಿಪ್ರೆಷನ್ನು. ಅವಾಗ ಅಣ್ಣವರು ಹುಬ್ಳಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು, ಅಣ್ಣ ಅಲ್ಲಿದ್ದರು. ಸೊ ಮನೆಯಲ್ಲಿ ಯಾರೂ ಇನ್ನೂ ಅಷ್ಟು ಇದಾಗಿರಲಿಲ್ಲ. ಆ ಇದರಲ್ಲಿ ನನಗೆ ಓದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೆಕೆಂಡ್ ಪಿ ಯು ಸಿನೂ ನಾನು ಅಷ್ಟು ಸರಿಯಾಗಿ ಓದಲಿಕ್ಕೆ ಆಗದೆ, ಮತ್ತು ಆ ಕಾರಣದಿಂದ ನಾನು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಬೇಕಾಯಿತು. ಅದಾದಮೇಲಿಂದ ಪ್ರತಿಯೊಂದು ಫಿಲಮ್ಸ್ ಇದಕ್ಕೂ ಅಪ್ಪ ಅವಾಗ ಅಣ್ಣ ನೋಡ್ಕೊಳ್ತಾ ಇದ್ದಿದ್ದು. ಎರಡನೇ ಅಣ್ಣ ಬಾಲಾಜಿಯವರು ಅಪ್ಪನಿಗೆ ರೈಟ್ ಹ್ಯಾಂಡ್ ಥರ ಇದ್ದರು. ಅಲ್ಲಿಂದ ಅಪ್ಪ ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ರು. ಪ್ರತಿಯೊಂದು ಅದೆಲ್ಲ ಆಗ್ತೋ ಅವ್ರದ್ದು ಏನು ಫಿಲಮ್ ಕೆಲಸಗಳು, ಬ್ಯಾಂಕ್ ಕೆಲಸಗಳಾಗಿ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ನನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ರು. ಒಂದು 6 ವರ್ಷ 7 ವರ್ಷ ತುಂಬ ಅಟ್ಯಾಚ್ಮೆಂಟು. ಒಂಥರ ಅಣ್ಣನ ಇದು ಇಲ್ಲದೆ ಇರೋದು ನನ್ನಲ್ಲಿ ಇದು ಮಾಡ್ತೀನಿ. ಯಾಕಂದರೆ ನಾನೊಬ್ಬಳೇ ಅವಾಗ ದೊಡ್ಡವಳಾಗಿದ್ದಿದ್ದು, ರಮೇಶ್ ಚಿಕ್ಕವನು, ಮಧುವಣ್ಣ ಹುಬ್ಳಿಯಲ್ಲಿದ್ದರು. ಹೀಗಾಗಿ ಮನೆ ಮಟ್ಟಿಗೆ ನಾವು ಸುಧಾರಿಸ್ಬೇಕಾಯಿತು. ಅದರಿಂದ ನಾನು ಓದಲಿಕ್ಕೆ ಆಗಿಲ್ಲ ಅಷ್ಟು. ಆ ಟೈಮಲ್ಲಿ ನನಗೆ ಓದಲಿಕ್ಕೂ ಆಗಲಿಲ್ಲ. ಆ ಮನೆ ಡಿಪ್ರೆಷನ್ನು ಅದೆಲ್ಲ ಆಗಿತ್ತು. ಹಾಗಾಗಿ ಹಾಗೆ ತಾಯಿ ಅಮ್ಮ ತುಂಬ ಇನ್ನೋಸೆಂಟ್. ಅಮ್ಮ ತುಂಬ ಇನ್ನೋಸೆಂಟು. ಇನ್ನೋಸೆನ್ಸ್ ಅಂದರೆ ಅವರು ಹೇಗಂದರೆ, ಇವಾಗ ನಮ್ಮೊಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಅಷ್ಟು ಮಟ್ಟಿಗೆ ಅಲ್ಲ. ಅವರು ತುಂಬ ಇಷ್ಟೇ ನನ್ನ ಲೈಫು ಅನ್ನೋ ರೀತಿ ಬದುಕ್ತಾ ಇದ್ರು ಕೆಲವೊಂದು ದಿನ. ಆಮೇಲೆ ಸ್ವಲ್ಪ ಎಕ್ಸ್ಪೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಹೇಗಂದರೆ ಸ್ಟುಡಿಯೋ ಪ್ರೊಡಕ್ಷನ್ ಅವ್ರಿಗೆ, ಅಲ್ಲಿ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋ ಪ್ರತಿ ಒಬ್ಬರಿಗೂ ಮನೆಯಲ್ಲಿ ಪ್ರತಿ ಭಾನುವಾರ ಶೂಟಿಂಗ್ ಆಗೋ ಅಷ್ಟು ಭಾನುವಾರಗಳು ನಾನ್ ವೆಜ್ ಊಟ ಆಗ್ತಿದ್ರು. ನಮ್ಮ ಅಮ್ಮನೇ ಕುಕ್ ಮಾಡೋರು, ಅಷ್ಟು ಜನಕ್ಕೂ ನಮ್ಮ ಅಮ್ಮ ಕುಕ್ ಮಾಡೋರು. ಈಗಲೂ ರಾಜ್ಕುಮಾರ್ ಅವನ ಫ್ಯಾಮಿಲಿಯವ್ರಿಗೆ, ಶಿವಣ್ಣ ಆಗಲಿ, ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ನಮ್ಮಮ್ಮನದು ಕೈ ಊಟ ಅಂದರೆ ಅಷ್ಟು ಇಷ್ಟ. ಜಗ್ಗೇಶ್ಗಾಗಲಿ, ವಿನೋದ್ಗಾಗಲಿ, ಚರಣ್ಗಾಗಲಿ ತುಂಬ ಇಷ್ಟ. ಅವ್ರು ಈಗಲೂ ನೆನೆಸ್ಕೊಳ್ತಾ ಇರ್ತಾರೆ, ಈಗಲೂ ಇದು ಮಾಡ್ತಾರೆ. ಆವಾಗಲೂ ಆ ಕಾಲದಿಂದನೂ ನಾನ್ ವೆಜ್ ಊಟ ನಮ್ಮ ಮನೆಯಿಂದನೇ ಹೋಗ್ತು. ಹಾಗೆ ಪ್ರೀತಿಯಿಂದ ನೋಡ್ಕೊಳ್ತಾಯಿದ್ರು.
ಅಪ್ಪ ಪ್ರೊಡಕ್ಷನ್ ಬಾಯ್ಸ್ ಆಗಲಿ, ಪ್ರೊಡಕ್ಷನ್ ಯೂನಿಟ್ ಅವ್ರನ್ನ, ಆರ್ಟಿಸ್ಟ್ಗಳನ್ನ, ಮನೆಯವ್ರ ಥರನೇ ನೋಡ್ಕೊಳ್ಳೋರು. ಅಷ್ಟು ಕೆ ಜಿಗಳು ಅಮ್ಮನೇ ಮಾಡಿ ಕಳಿಸ್ತಾ ಇದ್ದಿದ್ದು. ನಮ್ಮಮ್ಮ ಅಷ್ಟು ಇನ್ನೋಸೆಂಟು, ಜಂಬ ತೋರಿಸ್ತಾ ಇರಲಿಲ್ಲ. ನಾನು ಒಂದು ಪ್ರೊಡ್ಯೂಸರ್ ಹೆಂಡತಿ ಅಂತ ಇದು ಮಾಡ್ತಾ ಇರಲಿಲ್ಲ. ನಾನು ಹೀಗೆ ಹಾಗೆ ಅಂತ ಅಹಂಕಾರ ಪಟ್ಟಿಲ್ಲ. ನಾವು ಯಾರೂ ಅಹಂಕಾರ ಪಟ್ಟಿಲ್ಲ. ನಮ್ದು ಅಷ್ಟು ಸಿಂಪ್ಲಿಸಿಟಿಯಿಂದ ಬಂದವ್ರು ನಾವು. ಅಬ್ಬಾಯಿ ನಾಯ್ಡುವ್ರು ಹಾಗೆ ನಮ್ಗೆ ಹೇಳ್ಕೊಟ್ಟಿದ್ದು ಹಾಗೆ ಸಿಂಪಲ್ ಆಗಿರಬೇಕಮ್ಮ, ಶೋ ಆಫು ಅಹಂಕಾರ ಪಡಬಾರ್ದು ಅಂತ. ಅವರು ಹಾಗೆ ಇದ್ದರು. ದೇವರು ಭಕ್ತಿ ತುಂಬ ಭಕ್ತಿ ಅಪ್ಪಂಗೆ. ಅವ್ರಿಗೆ ದಿನ ಪೂಜೆ ಮಾಡೇ ಹೊರಡೋರು ಮನೆಯಿಂದ, ಯಾವಾಗಲೂ ಇದು ಮಾಡೋರು. ಕವಡಿ ಅಂತ ಅರೋಹರ ಟೈಮಲ್ಲಿ ಇರುತ್ತಲ್ಲ, ಸುಮಾರು ವರ್ಷ ಅರೋಹರ ಇದು ಮಾಡಿದ್ದಾರೆ. ಆ ಟೈಮಲ್ಲಿ ನಮ್ಮನೆಯಿಂದ ಮೂರು ಕವಡಿಗಳು ಹೊರಡ್ತಾ ಇತ್ತು. ಅಪ್ಪ, ಚಿಕ್ಕಪ್ಪ, ಅಣ್ಣ, ಮೂವರು ಕಾವಡಿಗಳು ಹೊರಟೋದು. ಅಷ್ಟು ಕಾವಡಿಯವ್ರಿಗೂ ಬಸವನಗುಡಿಯಲ್ಲಿ ಒಂದು ಸರ್ಕಲ್ ಇದೆ. ಆ ಬಸವನಗುಡಿ ಸರ್ಕಲಲ್ಲಿ ಬೇರೆ ಜನಗಳು, ಸಾವಿರಾರು ಜನಗಳು ಬರೋರು. ಅಲ್ಲಿ ಪಾನಕ, ಇದು ಕೋಸಂಬರಿ, ಮಜ್ಜಿಗೆ ಈ ಥರ ಸರ್ವಿಸ್ ಕೊಡ್ತಾಯಿದ್ರು. ಅಷ್ಟು ಭಕ್ತರಿಗೂ, ಬರೋರಿಗೆ ಹೋಗೋರಿಗೆ ಸಾವಿರಾರು ಜನ ನಿಲ್ಲೋರು. ಅಪ್ಪ ಕಾವಡಿ ತಗೊಂಡು ಹೋಗುವಾಗ ಅಷ್ಟು ಜನಗಳಿಗೂ ಹಾಕ್ತಾಯಿದ್ವಿ. ಸುಮಾರು ವರ್ಷ ಆ ಪದ್ಧತಿ ರೂಢಿಯಲ್ಲಿತ್ತು. ಸೇವೆ ಮಾಡ್ತಾಯಿದ್ರು ಅಷ್ಟು ಜನಗಳಿಗೂ. ಭಕ್ತಿ ತುಂಬ ಜಾಸ್ತಿ ಅಪ್ಪಂಗೆ. ಅಯ್ಯಪ್ಪ ಮಾಲೆ ಹಾಕ್ತಾಯಿದ್ರು. ಅದು ಕಷ್ಟಕಾಲದಲ್ಲಿ ಬರೋ ಭಕ್ತಿ ಅಲ್ಲ, ಸೆಲೆಬ್ರಿಟಿ ಆಗಿದ್ದಾಗಲೂ ಮಾಡ್ತಾಯಿದ್ರು. ಅದು ಮುಖ್ಯವಾಗಿದ್ದು. ಅವರು ಅಷ್ಟು ಯಶಸ್ಸಲ್ಲಿದ್ದಾಗ್ಲೂ ಅಷ್ಟು ಉತ್ತುಂಗದಲ್ಲಿತ್ತು ಅವರ ಹೆಸರು ಅವಾಗ. ಆಗಲೂ ಅವರು ಅದೇ ರೀತಿ ಸೇವೆ ಭಕ್ತಿ. ನಮಗೆ ತಲೆಗೆ ಹತ್ತೆ ಇಲ್ಲ ಅಬ್ಬಾಯಿ ನಾಯ್ಡು ಅಷ್ಟು ಸೆಲೆಬ್ರಿಟಿ ಅವರು ನಮ್ಗೆ ಅಹಂಕಾರ ಪಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಈಗಲೂ ಇಲ್ಲ, ಆಗಲೂ ಇಲ್ಲ. ಆ ಥರನೇ ಬೆಳೆಸಿದಾರೆ ಅಪ್ಪ ನಮ್ಮನ್ನು. ಎಲ್ರಿಗೂ ಮರ್ಯಾದೆ ಕೊಡಬೇಕು, ಭಕ್ತಿ ಅವ್ರ ಬಗ್ಗೆ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಳ್ಳಿ, ಯಾರನ್ನೂ ಅಹಂಕಾರ ಪಡಬೇಡಿ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ತುಂಬ ಜನ ಗೊತ್ತಿದೆ ಈಗಲೂ. ಯಾರು ಮರ್ತು ಬಿಡೋದು ಅಬ್ಬಾಯಿ ನಾಯ್ಡು ಅಂದರೆ ಈಗಲೂ ನೆನೆಸ್ಕೊಳ್ತಾರೆ ಎಷ್ಟೊಂದು ಜನ. ಅಷ್ಟು ಒಳ್ಳೆ ಫಿಲಮ್ಗಳು ಕೊಟ್ಟರು ಅಂತೆಲ್ಲ. ಅದೊಂದು ಮಾದರಿ. ಅವರು ಯಾರೂ ಸಿಗೋದಿಲ್ಲ ಆ ಥರ ನಮ್ಮ ಪ್ರಕಾರ. ಎಷ್ಟೋ ಪ್ರೊಡ್ಯೂಸರ್ಗಳು ನಾವು ನೋಡಿದ್ದೀವಿ, ಈಗಲೂ ನೋಡ್ತಾ ಇದ್ದೀವಿ. ಬಟ್ ಆ ಥರ ಪ್ರೊಡ್ಯೂಸರ್ ಮತ್ತೆ ಹುಟ್ಟಿ ಬರಲ್ವೇನೋ ಅನಿಸ್ಬಿಟ್ಟಿದೆ ನನಗೂ. ಅವರ ಆಸೆ, ಆ ಕಲೆ ಮೇಲೆ ಆಸೆ ಅವ್ರಿಗೆ. ಅಂದರೆ ನಾಟಕ, ಸಿನಿಮಾ ಹುಚ್ಚು ಅವ್ರಿಗೆ, ತುಂಬ ಹುಚ್ಚಿತ್ತಲ್ಲ, ಅದ್ರ ಮೇಲೆ ಅವರು ಬೆಳೆದಿದ್ದವರು. ಆ ಖುಷಿ ಅವ್ರಿಗೆ, ಆ ಪ್ಯಾಷನ್ ಅಂತಾರಲ್ಲ, ಒಂದು ನಾನು ಇದು ಮಾಡಿದ್ರೆ ನನಗೆ ಇದು ಖುಷಿ. ಹೋಗ್ಬಿಟ್ಟು ಕೆಲಸ ಮಾಡಿ ಬಂದು ರಾತ್ರಿ ನಾಟಕಗಳು ಮಾಡೋರಂತೆ ಅವರು. ಅಷ್ಟು ಇಂಟ್ರೆಸ್ಟ್ ಅವ್ರಿಗೆ ಅದು. ಅದಾದಮೇಲೆ ಹೀಗೆ ಯಾರೋ ಸಹಾಯಕದಿಂದ ಪ್ರೊಡ್ಯೂಸರ್ ಆಗಿರೋದವರು. ಆವಾಗಲೂ ನೋಡಿ, ಪ್ರೊಡ್ಯೂಸರ್ ಆದಾಗಲೂ ಬಸವನಗುಡಿಯಲ್ಲಿ ಒಂದು ವಠಾರದ ಮನೆ ಅವ್ರು ಇದ್ದಿದ್ದು. ನಾವೆಲ್ಲ ಬೆಳೆದಿದ್ದಲ್ಲೇ 10 ವರ್ಷ, ನಾನು 11 ವರ್ಷದವರೆಗೂ ಒಂದು ವಠಾರದಲ್ಲಿ ಬೆಳೆದಿದ್ದೀವಿ ನಾವೆಲ್ಲ. ಪ್ರೊಡ್ಯೂಸರ್ ಆಗಿ ಬಂಗಾರದ ಪಂಜರ, ಆ ಒಂದು ಮೇಕೆದು ಒಂದು ರಾಜ್ಕುಮಾರ್ ಅವ್ರ ಜೊತೆ ಮೇಕೆ, ಆ ರೋಡೆಲ್ಲ ಪರಿಚಯ. ಆ ಮೇಕೆ ನಮ್ಮ ಮನೆಯಲ್ಲೇ ಸಾಕಿ, ಆ ಮೇಕೆ ನಾನು ಟ್ರೈನಿಂಗ್ ಕೊಡಿಸ್ತಾ ಇದ್ದಿದ್ದು ಆ ಮೇಕೆಗೆ ಅಲ್ಲಿ ಮೈಲಾರಿ. ಕರೆಕ್ಟ್. ಆ ವಠಾರದಲ್ಲಿ ಎಷ್ಟು ಜನಗಳ ಹತ್ರ ಮುದ್ದು ಮಾಡಿಸ್ಕೊಂಡಿದ್ದೀವಿ ಆ ಮೈಲಾರಿ ಅಂತೂ. ಆ ಬಸವನಗುಡಿ ಆ ಇದು ರೋಡಲ್ಲಿ BMS ಕಾಲೇಜ್ ಎದುರುಗಡೆ ಇದ್ದಿದ್ದು ವಠಾರ ಅದು. ಆ ಕಡೆ ಓಡಾಡಿಸ್ತಿದ್ರೆ ಎಲ್ಲ ಕಾಲೇಜ್ ಮಕ್ಕಳು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಅದು ನನಗೆ 10-11 ವರ್ಷದವರೆಗೂ ಅಲ್ಲೇ ಇದ್ದಿದ್ದು ನಾನು. ಸಾಕಿದಂದರೆ ಅದು ಶೂಟಿಂಗ್ಗೋಸ್ಕರ ಪರ್ಪಸ್ ಆಗಿ ಕರ್ಕೊಂಬಂದಿದ್ದು. ಅದು ಟ್ರೈನಿಂಗ್ ಎಲ್ಲ ನಮ್ಮ ಮನೆ ಹತ್ರನೇ ಕೊಡಿಸ್ತಾ ಇದ್ದಿದ್ದು. ಅದಕ್ಕೆ ಅಷ್ಟು ವರ್ಷ ಅದು, ಸುಮಾರು ತಿಂಗಳುಗಳೇ ಇತ್ತು ನಮ್ಮ ಹತ್ರ ಅದು. ಅದರಿಂದ ಅದು ಒಂಥರ ಮನೆ ಇದ್ದಿರ್ತಾರ. ಅಷ್ಟು ಇದಾದ್ರೂ ನಾವು ಅಲ್ಲೇ ಅಷ್ಟು ವರ್ಷನೂ ಇದ್ದಿದ್ದು. ಆ ಸೆಲೆಬ್ರಿಟಿ ಅವಾಗ ಆಗಲೇ ಸೆಲೆಬ್ರಿಟಿ ಆಗೋಗಿದ್ರಪ್ಪ. ರಾಜ ನನ್ನ ರಾಜ ಅವೆಲ್ಲ ಮುಗ್ದೋಗಿತ್ತು. ಬಂಗಾರದ ಪಂಜರಕ್ಕೆ ಬಂದಿದ್ದರು. ತುಂಬಾ ಇನ್ನು ಇದು ಡೌನ್ ಟು ಅರ್ತ್ ಪರ್ಸನ್ ಇವಾಸ್. ಅಷ್ಟು ಆ ಥರದವ್ರು ಸಿಗಲ್ಲ. ಈಗ 2 ಫಿಲಮ್ ಮಾಡಿದ್ರು, 3 ಫಿಲಮ್ ಮಾಡಿದ್ರು ಅಂತಂದರೆ ಒಂದು ಹೆಸರು ಒಂದು ಇದು ಬಂದುಬಿಡತ್ತೆ. ಆ ಥರ ಇರಲಿಲ್ಲ ಅವರು. ಅವರು ಲಾಸ್ಟ್ ವರ್ಕೂ ತುಂಬ ಕಷ್ಟಪಟ್ಟರು. ಒಂಥರ ಆ ಹೆಸರು ಉಳಿಸ್ಕೊಂಡ್ರೂ ಅಹಂಕಾರ ಅನ್ನೋದು ಪಟ್ಟಿದ್ದು. ಒಂದು ಸರ್ತಿ ಇಲ್ಲಿಂದ ಸ್ಟುಡಿಯೋಿಂದ ಅಲ್ಲಿವರೆಗೂ ನಡ್ಕೊಂಡು ಬಂದುಬಿಡೋರು. ಅಲ್ಲಿಂದ ಬಂದು ಆಟೋಗಳಲ್ಲಿ ಓಡಾಡಿದ್ದಾರೆ, ಬಸ್ಸಲ್ಲಿ ಓಡಾಡಿದ್ದಾರೆ. ಯಾವುದಕ್ಕೂ ಅವರು ಇದು ಮಾಡ್ಕೊಂಡಿಲ್ಲ. ತಾಯಿ ಅಂದರೆ ಯಾವಾಗ ತಾಯಿಯ ಮಡಲಲ್ಲಿ ಒಂದು ಫಿಲಮ್ ಮಾಡಿದ್ರು, ಅದು ತುಂಬ ಚೆನ್ನಾಗಿ ಓಡ್ತು. ಅದು ಸುಮಾರು ಆ ಕಾಲದಲ್ಲೇ ಅಷ್ಟು ಸಕ್ಸಸ್ ಕಂಡ ಮೂವಿ ಅದು. ಅದಾದಮೇಲೆ ಆ ತಾಯಿ ಅನ್ನೋ ಪದ ಅಪ್ಪಂಗೆ ತುಂಬ ಇಷ್ಟ ಆಯಿತು. ಸೊ ನಾವು ತಾಯಿ ಅಂದರೆ ಸೆಂಟಿಮೆಂಟ್ಸಲ್ಲಾಗಿ ನಾವು ಮಾಡಬೇಕು ಅನ್ನೋದು ಅವ್ರಿಗೆ ಬಂತು. ಹಾಗಾಗಿ ಅವರ ತಾಯಿ ಅನ್ನೋದು ತಾಯಿಯ ನುಡಿ, ತಾಯಿಯ ಹೊಣೆ ಈ ಥರ ಎಲ್ಲ ಆಗಿಂದ ತಾಯಿ ತಾಯಿ ಅನ್ನೋದು ಇದು ಮಾಡ್ಕೊಂಬಂದರು. ಲಾಸ್ಟಲ್ಲಿ ಅದೇ ಈ ಒಂದು ಜನ್ರೇಷನ್ ಚೇಂಜ್ ಆದಂಗೆ ಜನ ಚೇಂಜ್ ಆಗ್ತಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಸರದು ಸ್ವಲ್ಪ ಇದಾಯ್ತೇನೋ ಗೊತ್ತಿಲ್ಲ. ಆದರೂ ಅವರು ಬೇರೆ ಥರ ಹೋಗಬೇಕು, ಬೇರೆ ಈ ಥರ ಮಾಡಬೇಕು ಅನ್ನೋದು ಅವ್ರಿಗೆ ಬರಲಿಲ್ಲ. ಸ್ಟುಡಿಯೋ ಮಾಡಿದ್ಮೇಲೆ ಆ ತಾಯಿಯವ್ವ ಮಾಡೋಣ ಒಂದು ಸೆಟ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು.
ಫಸ್ಟ್ ಸೆಟ್ ಹಾಕಿದ್ರು ಒಂದು, ಅದು ಆವಾಗಲೇ ಆ ಕಾಲದಲ್ಲೇ ತುಂಬ ದುಡ್ಡು ಖರ್ಚು ಮಾಡಿ ಹಾಕಿದ್ರು. ಆ ತಾಯಿ ಅವಾಗ ಸೂಟ್ ಆಗುವಂಥ ಸೆಟ್ ಅದು, ಅದನ್ನು ಹಾಕಿ ಅದು ಮಾಡಿ ಫಿಲಮ್ ಮಾಡಿದ್ರು. ಚೆನ್ನಾಗೇ ಮಾಡಿದ್ರು ಖರ್ಚು ಮಾಡಿ, ಬಟ್ ಅದು ಓಡಲಿಲ್ಲ ಫಿಲಮ್ಮು. ಇರಲಿ, ಸುದೀಪ್ ಅನ್ನೋರು ಇಂಡಸ್ಟ್ರಿಗೆ ಪರಿಚಯ ಆದರು, ಚೆನ್ನಾಗಿತ್ತು ಒಂಥರ. ಎಲ್ಲ ಇದ್ದಿದ್ರೆ ಚೆನ್ನಾಗಾಗಿದ್ರೆ ಅವ್ರು ಇನ್ನೂ ಇರ್ತಿದ್ರೇನೋ. ಆ ಲಾಸ್ಟಲ್ಲಿ ಆ ಇದು ಆಗಲಿಲ್ಲ ಅನ್ನೋ ಇದರಲ್ಲೂ ಅವ್ರಿಗೆ ಮನೋವ್ಯಾಧಿ ಬಂದಿರ್ಬೋದು, ಗೊತ್ತಾಗಿಲ್ಲ ಏನು ಅಂತ ಗೊತ್ತಿಲ್ಲ. ಬಟ್ ಅವರ ಆಯಸ್ಸು ಅಷ್ಟೇ ಇತ್ತು, ಎಲ್ಲ ನೋಡೋಕ್ಕಾಗದೆ ಹೋದರು ಅಷ್ಟೇ. ಲಾಸ್ಟಲ್ಲಿ ಅಂದರೆ ಅವ್ರಿಗೆ ಎರಡು ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದವರು. ನಾನು ಅವಾಗ ಆಸ್ಟ್ರೇಲಿಯಿಂದ ಬಂದಿದ್ದೆ, ನನ್ನ ಮಗ ಇಲ್ಲೇ ಇದ್ದ, ಅವ್ರ ಹತ್ರನೇ ಬೆಳೀತಾ ಇದ್ದ ಒಂದು 3 ವರ್ಷ. ಆಗಿರುವಾಗ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಾನು. ಅದು ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂದರೆ, ಅವ್ರು ಸಾಯೋ ಟೈಮಲ್ಲಿ ನಾನು ಇದ್ದೆ, ನನ್ನ ಅದೃಷ್ಟ ಅದು. ಯಾಕೆಂದರೆ ಅವ್ರು ಸತ್ತೋದ್ಮೇಲೆ ನಾನು ಬರೋದಕ್ಕಿನ್ನ ಒಂದು ವಾರ ನಾನು ಅವ್ರ ಜೊತೆನೇ ಇದ್ದು ಅವ್ರು ಸಾಯೋವಾಗ ನಾನು ಇದ್ದೆ ಅನ್ನೋದು ನನಗೆ ತುಂಬ ಇವತ್ತಿಗೂ ಸಂತೋಷವಾದ ವಿಷಯ ಅದು. ಯಾಕಂದರೆ ನಾನು ಕಂಡ್ರೆ ತುಂಬ ಇಷ್ಟ ಆಯಿತು. ಅವ್ರು ನೋಡಿದೆ, ಅವ್ರು ಮಾತಾಡಿಸ್ದೆ ಎಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಒಂದು ನೋವಿತ್ತು. ಬಟ್ ಇಲ್ಲ, ಅದು ಒಂದು ನನಗೆ ಸಂತೋಷ ಆಯಿತು, ಅವ್ರ ಜೊತೆ ಇದ್ನಲ್ಲ ಕಡೆ ಕಾಲದಲ್ಲಿ ಅನ್ನೋ ಇದು. ಬಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ರಿಗೆ, ಅವ್ರಿಗೆ ಸುಮಾರು ಅದು 3ನೇ ಅಟ್ಯಾಕ್. ಹೌದು, ಸುಮಾರು ಹಿಂದೆನೇ ಫಸ್ಟ್ ಅಟ್ಯಾಕ್ ಆಗಿದೆ, ಆಮೇಲೆ 3ನೇ ಅಟ್ಯಾಕ್ ಆಗಿತ್ತು ಅದು. ಅದರಿಂದ ಅವರು ಈ ನಾರ್ಮಲ್ ವಯೋ ವ್ಯಾಧಿಗಳು ಏನು ಮಾಡೋಕ್ಕಾಗೋದು, ಕೆಲವ್ರಿಗೆ ಇರತ್ತೆ ಅಂತ. 62 ಇವಾಸ್ 62 ವರ್ಷನೇ. ಅದೇ ಹೇಗೋ ಗೊತ್ತಿಲ್ಲ, ದೇವ್ರ ಆಯಸ್ಸು ಅಷ್ಟೇ ಕೊಟ್ಟಿದ್ರೇನು ಅಲ್ವಾ, ಹಾಗಾಗಿ ಇದಾಯಿತು. ಪ್ರತಿಯೊಂದೂ ಬರೆದಿರ್ತಾರಲ್ಲ ದೇವರು ಇಷ್ಟೇ ಅಂತ ಹಾಗೆ. ಬಟ್ ನೋಡಿ, ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ನಮ್ಮ ಅಪ್ಪನ ಹೆಸರಲ್ಲಿ ಬಸ್ಗಳು ಓಡಾಡ್ತಿದೆ. ಹೌದು, ಇಲ್ಲಿ ಸ್ಟುಡಿಯೋಯಿಂದ ಅಪ್ಪನ ಹೆಸರಲ್ಲಿ ಅಬ್ಬಾಯಿ ನಾಯ್ಡು ಸ್ಟುಡಿಯೋ, ಇದರಿಂದ ಅಬ್ಬಾಯಿ ನಾಯ್ಡು ಚಿತ್ತೂರಿಗೆ ಹೋಗುತ್ತೆ ಬಸ್ಗಳು. ಅವರು ಬೆಳೆದಿರೋ ಊರಿಗೆ ಫಸ್ಟ್ ಬಸ್ ಬಿಡಿಸಿದೆ ಅಪ್ಪ ಇಲ್ಲಿಂದ ನಮ್ಮ ಊರಿಗೆ, ನಮ್ಮ ಹಳ್ಳಿಗೆ. ಇಲ್ಲಿಂದ ಚಿತ್ತೂರಿಗೆ ಹೋಗುತ್ತೆ ಬಸ್ಸು, ಅಂದರೆ ನಾವು ಬಸ್ ಹಾಕ್ಸ್ಬೇಕು ನಮ್ಮ ಸ್ಟುಡಿಯೋಯಿಂದ ಅಂತ. ಇಲ್ಲಿಂದ ಈಗಲೂ ಅಬ್ಬಾಯಿ ನಾಯ್ಡು ಸ್ಟುಡಿಯೋ, ಅಬ್ಬಾಯಿ ನಾಯ್ಡು ಬಸ್ ಸ್ಟಾಪೇ ಹೇಳೋದಿಲ್ಲ, ಇದೆಲ್ಲ ಅಬ್ಬಾಯಿ ನಾಯ್ಡು ಲೇಔಟ್ ಅಂತಲೇ ಹೇಳ್ತಾರೆ. ಇಲ್ಲಿ ಲ್ಯಾಂಡ್ ಮಾರ್ಕು ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಅಂದರೆ ಅಷ್ಟು ದೊಡ್ಡ ಲ್ಯಾಂಡ್ ಮಾರ್ಕ್ ಇದು. ನಮ್ಮ ತಂದೆ ಹೆಸರು ಕೆಂಪೇಗೌಡ ಬಸ್ ಸ್ಟಾಪಲ್ಲಿ ಸಿಗತ್ತೆ. ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಅಂದರೆ ಬಸ್ ಸ್ಟಾಪಲ್ಲಿ ಇದೆ, ಬಸ್ಗಳ ಮೇಲಿದೆ ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಅಂತ. ಇದಕ್ಕಿನ್ನ ಸಾಧನೆ ಯಾರೂ ಮಾಡಿರಲ್ಲ ಅಲ್ವಾ. ಅದೇ ನಮಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಆಗೋವಂಥದ್ದು ಮಾಡಿಟ್ಟಿದ್ದಾರೆ. ಇದಕ್ಕೆ ನಾ ಏನು ಅದೃಷ್ಟ ನಮ್ಗೆ ಹೇಳಿ. ಖಂಡಿತ ಖಂಡಿತ, ಅವರು ನಮಗೆ ಮಾತೃಭಾಷೆ ತೆಲುಗು ಆದ್ರೂ ತೆಲುಗುನಲ್ಲಿ ಮಾತಾಡೋಂಗಿಲ್ಲ, ಕನ್ನಡ ಮಾತಾಡಿ, ಕನ್ನಡ ಕಲ್ತ್ಕೊಳ್ಳಿ, ಕನ್ನಡ ನೋಡಿ, ಕನ್ನಡ ಸಿನಿಮಾ ನೋಡಿ, ಎಲ್ಲ ಕನ್ನಡ ಕನ್ನಡ ಕನ್ನಡ. ಲಾಸ್ಟ್ವರೆಗೂ ಕನ್ನಡ ಇರ್ತಿತ್ತು ಮಕ್ಕಳನ್ನ, ಎಲ್ಲರೂ ಕನ್ನಡ. ನನ್ನ ಮಕ್ಕಳು ಆಸ್ಟ್ರೇಲಿಯಾ ಹುಟ್ಟಿದ್ರು ಇವತ್ತಿಗೂ ಕನ್ನಡ ಮಾತಾಡ್ತಾರೆ. ಅಷ್ಟು ಮಾತಾಡಿ ಹೇಳ್ಕೊಟ್ಟಿದ್ದೀನಿ, ನಾನು ಕನ್ನಡ ಅಕ್ಷರಾಭ್ಯಾಸ ಮಾಡಿಸಿದ್ದೀನಿ. ಇಲ್ಲಿ ಬಂದು ಇವಾಗ ಅವ್ರು ಕನ್ನಡದಲ್ಲೇ ಮಾತಾಡ್ತಾಯಿದ್ರೆ ಖುಷಿ ಆಗುತ್ತೆ. ಹಾಗೆ ಅವ್ರು ಹೇಳ್ಕೊಟ್ಟಿದ್ದು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಲ್ಲ. ಹಾಗೆ ನಮ್ಮ ಅಣ್ಣನ ಮಗಳು ಇವತ್ತು ಲತಾ ಅಂದ್ಬಿಟ್ಟು, ಅವಳಿಗೂ ಅದೇನೋ ಸಿನಿಮಾ ಇದು ಬಂದುಬಿಟ್ಟಿದೆ ಕಲೆ. ಅವ್ರ ಹಸ್ಬೆಂಡು ತರುಣ್ ಭಾಸ್ಕರ್ ಅಂತ, ಅವರು ತೆಲುಗು ಫಿಲಮ್ ಡೈರೆಕ್ಟ್ರು. ಪೆಳ್ಳಿ ಚೂಪ್ಲ ಅಂತ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. ಈ ಥರ ಇಂಡಸ್ಟ್ರಿ ನಮ್ಮದು ಫ್ಯಾಮಿಲಿ ಎಲ್ಲ ಇಂಡಸ್ಟ್ರಿಯಲ್ಲಿ ಹೋಗ್ತಾಯಿದೆ. ಲತಾನೂ ಕೂಡ ಆರ್ಟ್ ಡೈರೆಕ್ಷನ್ನು ಮತ್ತು ಇದು ಮಾಡ್ತಾಯಿದ್ರು, ಫ್ಯಾಷನ್ ಡಿಸೈನ್ ಮಾಡ್ತಾಯಿದ್ದಾಳೆ. ಅವ್ರಿಗೆಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾಳೆ ತೆಲುಗು ಆರ್ಟಿಸ್ಟ್ಗಳಿಗೆಲ್ಲ. ಮತ್ತು ನನ್ನ ತಮ್ಮನ ಮಗ ಇವಾಗ ತುಂಬ ಅವನಿಗೆ ಕರಾಟೆಯಿಂದ ಹಿಡಿದು ಡ್ಯಾನ್ಸಿಂದ ಹಿಡಿದು ಎಲ್ಲ ಕಲಿಸ್ತಾ ಇದ್ದೀವಿ. ಎಲ್ಲ ಇಂಡಸ್ಟ್ರಿಗೋಸ್ಕರ ಏನಾದ್ರು ಒಂದು ಮಾಡಬೇಕು ಅನ್ನೋಂಥ ಇದಿದೆ, ನೋಡೋಣ ಏನಾಗುತ್ತೆ ಅಂತ. ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ ಎಲ್ಲನೂ, ನೋಡೋಣ ಹೇಗಾಗತ್ತೆ ಅಂತ. ಖುಷಿ ಆಗತ್ತೆ ಅಷ್ಟೆ. ಅಪ್ಪನ ಬಗ್ಗೆ ಹೇಳೋಕ್ಕೆ ತುಂಬ 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 ಹೆಮ್ಮೆ ಅನಿಸುತ್ತೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ